point. Second point, that is most of all in the plant cell, so plant tissues, it has a dead cell. So plant ಅಲ್ಲಿರುವಂತಹ ಎಲ್ಲಾ ಸೆಲ್ಗಳು ಏನಾಗಿರುತ್ತೆ, ಡೆಡ್ ಸೆಲ್ಗಳಾಗಿರುತ್ತೆ. ಬಿಕಾಸ್ ಆಫ್ ಇಟ್ ಗಿವ್ಸ್ ದ ಮೆಕಾನಿಕಲ್ ಸಪೋರ್ಟ್ ಅಂಡ್ ಸ್ಟ್ರೆಂತ್ ಫಾರ್ ದಿ ಪ್ಲಾಂಟ್ಸ್. ಸೊ ಡೆಡ್ ಸೆಲ್ ಆಗಿರೋದ್ರಿಂದ ಇವಾಗ ನೋಡಿ, ಸ್ಟೆಮ್ಸ್ ಎಲ್ಲ, ಮರದ ಸ್ಟೆಮ್ಸ್ ಎಲ್ಲ ನೋಡಿರ್ಬೋದು, ಓಲ್ಡ್ ಟ್ರೀಸ್ ಎಲ್ಲ ನೋಡ್ತಿರಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿರುತ್ತಲ್ವಾ. ಸೊ ಎಲ್ಲ ಅದರಲ್ಲಿರುವಂತಹ ಸೆಲ್ಸ್ಗಳೆಲ್ಲ ಏನಾಗಿರುತ್ತೆ, ಡೆಡ್ ಸೆಲ್ಸ್ಗಳು. ಓಕೆ, ಸೊ ಸೆಕೆಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಟಿಶ್ಯೂ. ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಇನ್ ದ ಪ್ಲಾಂಟ್ ಟಿಶ್ಯೂ, ಇಟ್ ಆಸ್ ಮೋಸ್ಟ್ ಆಫ್ ಆಲ್ ಸೆಲ್ಸ್ ಆರ್ ಡೆಡ್ ಸೆಲ್ಸ್ ಬಿಕಾಸ್ ಇಟ್ ಗಿವ್ಸ್ ದ ಮೆಕಾನಿಕಲ್ ಸಪೋರ್ಟ್ ಫಾರ್ ದಿ ಪ್ಲಾಂಟ್ಸ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಜಸ್ಟ್ ಥಿಂಕ್ ಮಾಡಿ, ಎನಿಮಲ್ಸ್ ಟಿಶ್ಯೂಲಿ ಇಸ್ ದೇರ್ ಈಸ್ ಎನಿ ಡೆಡ್ ಸೆಲ್? ಇಸ್ ದೇರ್ ಡೆಡ್ ಸೆಲ್? ಇದ್ರೆ ಏನಾಗತ್ತೆ? ಫಾರ್ ಎಕ್ಸಾಂಪಲ್ಲು, ಈ ಕೈಯಲ್ಲಿ ಡೆಡ್ ಸೆಲ್ ಇದೆ ಅಂತ ತಿಳ್ಕೊಳ್ಳಿ, ನಾನು ಈ ಥರ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಸಪೋಸ್ ಇಟ್ ಆಸ್ ಅ ಡೆಡ್ ಸೆಲ್, ಹಿಂಗೆ ಇರೋ ಕೈ ಅಲ್ವಾ, ಏನು ಮೂವ್ಮೆಂಟ್ ಆಗಲಿಕ್ಕೆ ಇಲ್ಲ, ಚಾನ್ಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಇನ್ ದ ಅನಿಮಲ್ ಟಿಶ್ಯೂ ದೇರ್ ಈಸ್ ನೋ ಡೆಡ್ ಸೆಲ್, ಇಟ್ ಆಸ್ ಎ ಲಿವಿಂಗ್ ಸೆಲ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಆಫ್ ಅನಿಮಲ್ ಟಿಶ್ಯೂ, ಇಟ್ ಆಸ್ ಎ ಲಿವಿಂಗ್ ಸೆಲ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಆಫ್ ಅ ಪ್ಲಾಂಟ್ ಟಿಶ್ಯೂ, ಇಟ್ ಆಸ್ ಅ ಮೋಸ್ಟ್ ಆಫ್ ದ ಆಲ್ ಸೆಲ್ಸ್ ಆರ್ ಡೆಡ್ ಸೆಲ್ ಬಿಕಾಸ್ ಇಟ್ ಗಿವ್ಸ್ ದ ಮೆಕಾನಿಕಲ್ ಸಪೋರ್ಟ್ ಫಾರ್ ದಿ ಪ್ಲಾಂಟ್ಸ್. ಓಕೆ, ಆ್ಯಂಡ್ ಥರ್ಡ್ ಪಾಯಿಂಟ್ ಆಫ್ ಪ್ಲಾಂಟ್ ಟಿಶ್ಯೂ, ದಟ್ ಈಸ್ ಇಟ್ ಶೋಸ್ ದ ಲಿಮಿಟೆಡ್ ಗ್ರೋತ್. ಓಕೆ, ಇಟ್ ಶೋಸ್ ದ ದೇರ್ ಇಸ್ ಅ ಲಿಮಿಟೆಡ್ ಗ್ರೋತ್ ಫಾರ್ ಪರ್ಟಿಕ್ಯುಲರ್ ರೀಜನ್. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಲಿಮಿಟೆಡ್ ಗ್ರೋತ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ಲು, ಸೊ ಈಗ ಮೆಸೆಂಟಿಕ್ ಟಿಶ್ಯೂ, ನೆಕ್ಸ್ಟ್ ಓದ್ತೀರ ನೀವು. ಓಕೆ, ದೊಡ್ಡ ಟ್ರೀ ನೋಡ್ತೀರಲ್ವಾ? ಸೊ ಈ ಕಡೆ ಸ್ಟೇಡಿಯಂ ಕಡೆ ಎಲ್ಲ ಹೋದ್ರೆ ನೀವು ಎಷ್ಟೆಷ್ಟು ದೊಡ್ಡ ದೊಡ್ಡ ಟ್ರೀಸ್ ಎಲ್ಲ ನೋಡ್ತೀರ ಸ್ವಲ್ಪದಲ್ಲಿ ಅಲ್ವಾ. ಸೊ ಅಲ್ಲಿ ಆ ಸ್ಟೆಮ್ಮಲ್ಲಿ ಸ್ಟಪ್ಪ ಇರುತ್ತೆ ಅಲ್ವಾ. ಸೊ ಆ ಸ್ಟೆಮ್ಮಲ್ಲಿ ಮತ್ತೇನಾದ್ರೂ ಗ್ರೌತ್ ಸ್ಟಾರ್ಟ್ ಆಗಿರತ್ತಾ? ಇಲ್ಲ ಅಲ್ವಾ. ಅಲ್ಲೇ ಗ್ರೌತ್ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ, ಲಿಮಿಟೆಡ್ ಗ್ರೌತ್ ಆಗಿರುತ್ತೆ. ಓಕೆ, ಸೊ ಥರ್ಡ್ ಪಾಯಿಂಟ್ ಆಫ್ ಪ್ಲಾಂಟ್ ಟಿಶ್ಯೂ, ದಟ್ ಈಸ್ ದೇರ್ ಇಸ್ ಅ ಲಿಮಿಟೆಡ್ ಗ್ರೌತ್ ಇನ್ ಪರ್ಟಿಕ್ಯುಲರ್ ರೀಜನ್. ಓಕೆ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ ಅದು ಲಿಮಿಟೆಡ್ ಗ್ರೌತ್ನ ಶೋ ಮಾಡುತ್ತೆ. ಓಕೆ, ಮತ್ತೆ ಚಿಗುರು ಇದು ಮೇಲ್ಗಡೆ ಮತ್ತೆ ಸ್ಟೆಮ್ಮು ಚಿಗುರ್ತಾ ಇರುತ್ತೆ, ಮತ್ತೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ, ಸೊ ಅಡಲ್ಟ್ ಆದಂಗೆ ಅಲ್ಲಿ ಗ್ರೌತ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ಈ ಕಡೆ ಬನ್ನಿ, ಎನಿಮಲ್ಸ್ ಅಲ್ಲಿ ಹಂಗಾದ್ರೆ ಏನಾಗುತ್ತೆ? ಸೊ ಫಾರ್ ಎಕ್ಸಾಂಪಲ್ಲು, ಸೊ ನಿಮ್ಮ ಯಾವುದೋ ಒಂದು ಹ್ಯಾಂಡ್ಸ್, ಇದು ಲಿಮಿಟೆಡ್ ಗ್ರೌತ್, ಇದು ಗ್ರೌತ್ ಆಗ್ತಾನೆ ಇದೆ ಆಯಿತಾ. ಸೊ ಈ ಹ್ಯಾಂಡ್ಸು ಇಲ್ಲಿಯೇ ಇರತ್ತೆ, ಈ ಹ್ಯಾಂಡ್ಸು ಬೆಳೀತಾ ಹೋಗುತ್ತೆ ಅಲ್ವಾ. ಸೊ ಹಂಗೆ ಏನಾದರೂ ಆದರೆ ಹೆಂಗೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನುಷ್ಯರು ಯಾವ ಥರ ಎಲ್ಲ ಇರ್ತಿದ್ರು ಅಂತ ಅಲ್ವಾ. ಸೊ ದಟ್ಸ್ ವೈ ಇನ್ ದ ಅನಿಮಲ್ ಟಿಶ್ಯೂ ದೇರ್ ಈಸ್ ನೋ ಲಿಮಿಟೆಡ್ ಗ್ರೌತ್. ಓಕೆ, ಲಿಮಿಟೆಡ್ ಗ್ರೌತ್ ಇರೋದಿಲ್ಲ, ಒಂದು ಪರ್ಟಿಕ್ಯುಲರ್ ಏಜ್ವರೆಗೂ ಏನಾಗ್ತಾರೆ, ಗ್ರೌತ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ಎಲ್ಲ ಒಂದು ಪಾರ್ಟ್ಸ್ಗಳು ಯಾವ ಒಂದು ಏಜಲ್ಲಿ ಬೆಳಿಬೇಕೋ ಆ ಒಂದು ಏಜ್ಗಳಲ್ಲಿ ಬೆಳೀತಾ ಬೆಳೀತಾ ಹೋಗುತ್ತೆ ಆಯಿತಾ. ಸೊ ಲಾಸ್ಟ್ ಒನ್ ಈಸ್ ಲಾಸ್ಟ್ ಡಿಫ್ರೆನ್ಸಸ್, ದಟ್ ಈಸ್ ಇನ್ ದ ಪ್ಲಾಂಟ್ ಟಿಶ್ಯೂ, ಇಟ್ ಶೋಸ್ ಡೆಮಾರ್ಕೇಶನ್ಸ್. ಹೇಳ್ತೀನಿ ಡೆಮಾರ್ಕೇಶನ್ ಅಂದರೆ, ಇಟ್ ಶೋಸ್ ಡೆಮಾರ್ಕೇಶನ್. ಓಕೆ, ಸೊ ಇನ್ ದ ಪ್ಲಾಂಟ್ ಟಿಶ್ಯೂ, ದ ಇನ್ ದ ಅನಿಮಲ್ ಟಿಶ್ಯೂ ದೇರ್ ಈಸ್ ನೋ ಡೆಮಾರ್ಕೇಶನ್. ಓಕೆ, ಇಟ್ ಶೋಸ್ ಡೆಮಾರ್ಕೇಶನ್, ಪ್ಲಾಂಟ್ ಟಿಶ್ಯೂಸ್ ಆ್ಯಂಡ್ ಅನಿಮಲ್ ಟಿಶ್ಯೂಸ್ ದೇರ್ ಈಸ್ ನೋ ಡೆಮಾರ್ಕೇಶನ್ಸ್. ಓಕೆ, ವಾಟ್ ಈಸ್ ಡೆಮಾರ್ಕೇಶನ್ಸ್? ದಟ್ ಈಸ್ ಡಿವೈಡಿಂಗ್ ಸೆಲ್ಸ್, ಡಿವೈಡ್ ದ ಬಾಡಿ ಪಾರ್ಟ್ಸ್ ಆರ್ ಡಿವೈಡಿಂಗ್. ಫಾರ್ ಎಕ್ಸಾಂಪಲ್, ದ ಪ್ಲಾಂಟ್ಸ್ ಟ್ರೀಸ್ ಅಂದ ತಕ್ಷಣ ನಮಗೆ ಬ್ರಾಂಚಸ್ ನೆನಪಾಗತ್ತೆ ಅಲ್ವಾ ಅಲ್ವಾ. ಸೊ ಬ್ರಾಂಚಸ್ ಎಲ್ಲ ರಂಬೆ ಕೊಂಬೆಗಳೆಲ್ಲ ಬಿಟ್ಟಿರತ್ತೆ, ಹಣ್ಕೊಂಡಿರುತ್ತೆ, ಡಿವೈಡ್ ಆಗಿರುತ್ತೆ ಅಲ್ವಾ. ಸೊ ದ ಡಿವೈಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ಸ್ ಆರ್ ಟ್ರೀಸ್ ದಟ್ ಈಸ್ ಕಾಲ್ಡ್ ಆಸ್ ಗೈಸ್ ಡೆಮಾರ್ಕೇಶನ್ಸ್. ಇಟ್ ಇಸ್ ದಟ್ ಡೆಮಾರ್ಕೇಶನ್ಸ್. ಸೊ ಡಿವೈಡಿಂಗ್, ಸೊ ಡಿವೈಡ್ ಆಗೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಏನಂತ ಕರಿತೀವಿ, ಡೆಮಾರ್ಕೇಶನ್ಸ್. ವಾಟ್ ಈಸ್ ಅ ಡೆಮಾರ್ಕೇಶನ್? ದ ಡಿವೈಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾಂಟ್ಸ್ ಆರ್ ಟ್ರೀಸ್ ದಟ್ ಈಸ್ ಕಾಲ್ಡ್ ಆಸ್ ಡೆಮಾರ್ಕೇಶನ್. ದ ಲಾಸ್ಟ್ ಪಾಯಿಂಟ್ ಆಫ್ ಇನ್ ದ ಪ್ಲಾಂಟ್ ಟಿಶ್ಯೂಸ್, ಇಟ್ ಶೋಸ್ ದ ಡೆಮಾರ್ಕೇಶನ್. ಸೊ ಲಾಸ್ಟ್ ಪಾಯಿಂಟ್ ಆಫ್
animal tissue, there is no demarcation. Okay, so just imagine Markoli. Last point, you know, animal tissue li animals in a room demarcation characteristics to put it in a tito. ಇಲ್ಲಿ ಒಂದು ಕೈ ಇಲ್ಲಿ ಒಂದು ಕೈ ಇಲ್ಲಿ ಒಂದು ಬಾಲ ಫುಲ್ ಬಾಡಿ ಎಲ್ಲ ಡಿವೈಡ್ ಆಗ್ತಾ ಹೋಗ್ತಾ ಇತ್ತು ಅಲ್ವಾ ಹಂಗಾಗದ್ ಬೇಡ ಆಯ್ತಾ ಸೊ ಡೆಮಾರ್ಕೇಶನ್ ತೋರಿಸ್ತಾ ಇರೋದೇ ಒಳ್ಳೇದು ಓಕೆ ಸೊ ದಟ್ಸ್ ವೈ ಗೈಸ್ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ಲಾಂಟ್ ಟಿಶ್ಯೂ ಅಂಡ್ ಅನಿಮಲ್ ಟಿಶ್ಯೂ ಓಕೆ ಸೊ ಫಟಾಫಟ್ ಫಟ ಅಂತ ಇನ್ನೊಂದ್ಸಲ ರಿಕ್ಯಾಪ್ ಮಾಡ್ಕೊಡಿ ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಅ ಪ್ಲಾಂಟ್ಸ್ ಆರ್ ಸ್ಟೇಷನರಿ ಅನಿಮಲ್ಸ್ ಆರ್ ನಾಟ್ ಸ್ಟೇಷನರಿ ಅಂಡ್ ಸೆಕೆಂಡ್ ಒನ್ ಈಸ್ plants are it has a dead cell and animal tissue it has there is no dead cell it has a living cell okay so third point is it shows the limited growth at a particular region the fourth third point of animal tissue there is no limited growth okay fourth point it shows the demarcations it does not shows the demarcations these four points are the differences between ಪ್ಲಾಂಟ್ಸ್ ಟಿಶ್ಯೂ ಆ್ಯಂಡ್ ಅನಿಮಲ್ ಟಿಶ್ ಓಕೆ ಇದು ಒನ್ ಟು ಆರ್ ತ್ರೀ ಮಾರ್ಕ್ಸ್ ಕೇಳ್ಬೋದು ಆಯ್ತಾ ಕೇಳ್ತೀನಲ್ಲ ಲೈಕ್ ದೀಸ್ ಟಿಶ್ಯೂ ಡಿಫ್ರೆನ್ಸಸ್ ಕಲ್ಕೊಬಂದ್ವಿ ಅಲ್ಲ ಅನಿಮಲ್ ಟಿಶ್ಯೂ ಮತ್ತು ಪ್ಲಾಂಟ್ ಟಿಶ್ಯೂ ಸೊ ಇನ್ ದೀಸ್ ಟಿಶ್ಯೂ ವಿ ಹ್ಯಾವ್ ಟು ಕ್ಲಾಸಿಫೈ ಟೂ ಟೈಪ್ಸ್ ದಟ್ ಈಸ್ ಅ ಪ್ಲಾಂಟ್ ಟಿಶ್ಯೂ ಆ್ಯಂಡ್ ಅನಿಮಲ್ ಟಿಶ್ಯೂ ಓಕೆ ಸೊ ಪ್ಲಾಂಟ್ ಟಿಶ್ಯೂ ಮತ್ತು ಅನಿಮಲ್ ಟಿಶ್ಯೂ ಅಂತ ಟೂ ಟೈಪ್ಸ್ ಮಾಡ್ತೀವಿ ಸೊ ಪ್ಲಾಂಟ್ ಟಿಶ್ಯೂ ಒಳಗೆ ಮತ್ತೆ ಅಗೇನ್ ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ಸಿಂಪಲ್ ಪರ್ಮನೆಂಟು ಅಂತ ಸೊ ಮತ್ತೆ ಅನಿಮಲ್ ಟಿಶ್ಯೂಲಿ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೀವಿ ಅದು ಬೋರ್ಡ್ ಚಾರ್ಟೇ ಕೊಟ್ಬಿಡ್ತೀವಿ ಅಂತ ಎಂಡ್ ಆಫ್ ದಿ ಲೆಸನಲ್ಲಿ ಈಸಿಯಾಗಿ ಕಲಿಬೋದು ಓಕೆ ಹಾಗಾಗಿ ಇದ್ರ ಬಗ್ಗೆ ನೆಕ್ಸ್ಟ್ ಪ್ಲಾಂಟ್ ಟಿಶ್ಯೂ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ ಓಕೆ ಸೊ ಹಾಗಾದರೆ ಏನು ಕೇಳಬೇಕು ನಿಮಗೆ ವೇಟ್ ಮಾಡ್ತಿದ್ದೀರ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲೇ ಕೇಳಿಲ್ಲ ಕ್ವಶನ್ನು ಟಾಪ್ ತ್ರೀ ಕ್ವಶನ್ ಸೆಗ್ಮೆಂಟ್ ಕೇಳ್ತಾನೆ ವೆಯ್ಟ್ ಮಾಡ್ತಿದ್ದೀರಲ್ವಾ ಸೊ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಟಿಶ್ಯೂ ಫಟಾಫಟ ಬೇಗ ಬೇಗ ಆನ್ಸರ್ ಮಾಡಿ ಯಾರು ಫಸ್ಟ್ ಆಗ್ತೀರ ನೋಡೋಣ ಈ ಸಲ ಹೋದ ಸಲ ಫಸ್ಟ್ ಸೃಜನ ಪೀಕೆ ಆಗಿದ್ಲಲ್ವಾ ಸೊ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಟಿಶ್ಯೂ ಓಕೆ ಸೊ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಈಸ್ ಡೆಮಾರ್ಕೇಶನ್ ಒಂದು ತ್ರೀ ಟೈಮ್ಸ್ ಹೇಳಿದೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ವಾಟ್ ಈಸ್ ಡೆಮಾರ್ಕೇಶನ್ ಸೊ ಇನ್ಮೇಲೆ ನೈನ್ತ್ ಸ್ಟ್ಯಾಂಡರ್ಡಿಗೆ ಇದೇ ಥರ ಕ್ವಶನ್ಗಳು ನಿಮ್ಮ ಟೆಸ್ಟು ಎಕ್ಸಾಮಿಗೆ ಬರೋದು ಬಿಟ್ವೀನ್ ದ ಲೆಸನ್ನಲ್ಲಿ ನೆನ್ಪಿಟ್ಕೊಳ್ಳಿ ಪ್ರತಿ ಒಂದು ಲೈನ್ನು ಓದಬೇಕಾಗತ್ತೆ ಓಕೆ ಬಿಕಾಸ್ ನೆಕ್ಸ್ಟ್ ಇಯರ್ ಯು ಆರ್ ಟೆನ್ತ್ ಸ್ಟ್ಯಾಂಡರ್ಡ್ ದಟ್ಸ್ ವೈ ಓಕೆ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಈಸ್ ಡೆಮಾರ್ಕೇಶನ್ ಓಕೆ ಥರ್ಡ್ ಕ್ವಶನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ನರ್ವ್ ಸೆಲ್ ನರ್ವ್ ಸೆಲ್ಲಿನ ಫಂಕ್ಷನ್ ಏನು ವಾಟ್ ಈಸ್ ದ ಫಂಕ್ಷನ್ ಆಫ್ ನರ್ವ್ ಸೆಲ್ ವಾಟ್ ಇಸ್ ದ ಫಂಕ್ಷನ್ ಆಫ್ ನರ್ವ್ ಸೆಲ್ ಓಕೆ ಗಾಯ್ಸ್ ಫಟಾಫಟ ಮೊಬೈಲ್ ತೊಗೊಳ್ಳಿ ಫಟ್ ಫಟ್ ಅಂತ ಹೇಳಿ ನನಗೆ ಆನ್ಸರ್ ಸೆಂಡ್ ಮಾಡಿ ಸೊ ಯಾರು ಟಾಪ್ ಫಸ್ಟ್ ಫೈವ್ ಮೆಂಬರ್ಸ್ ಸೆಲೆಕ್ಟ್ ಆಗ್ತೀರಾ ನೋಡೋಣ ಓಕೆ ಓಕೆ ಗಾಯ್ಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಗ್ರ್ಯಾಂಡಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಓಕೆನಾ ಥ್ಯಾಂಕ್ ಯು ವಿ ವಿಲ್ ಮೀಟ್ ಆನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಟೇಕ್ ಕೇರ್